ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತು ಕರಾವಳಿ ಪ್ರದೇಶದ ವಿಶಿಷ್ಟವಾದಂಥ ಧಾರ್ಮಿಕ ಕ್ಷೇತ್ರಗಳಲ್ಲಿ, ಧಾರ್ಮಿಕ ತಾಣಗಳಲ್ಲಿ, ಕರಾವಳಿಯ ಪ್ರೀತಿಯ ನಗರ ಮಂಗಳೂರು, ಇಂತಹ ಮಂಗಳೂರಿನಲ್ಲಿ ವಿಶೇಷವಾದಂಥ ಧಾರ್ಮಿಕ ತಾಣಗಳಲ್ಲಿ ಒಂದು, ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದು ಅಂದರೆ ಡೊಂಗರಕೆರೆಯ ಶ್ರೀ ವೆಂಕಟರಮಣ ದೇವಸ್ಥಾನ. ಇಂತಹ ವೆಂಕಟರಮಣ ದೇವಸ್ಥಾನದಲ್ಲಿ ಇದೀಗ ಅತ್ಯಂತ ಸಂಭ್ರಮ ಸಡಗರದಿಂದ, ಅತ್ಯಂತ ವಿಜೃಂಭಣೆಯಿಂದ ಪುನಃ ಪ್ರತಿಷ್ಠಾ ಮತ್ತು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಜರುಗುತ್ತಿದೆ. ಇಂತಹ ಬ್ರಹ್ಮಕಲಶೋತ್ಸವ ಪುನಃ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಏನು ಲಕ್ಷಾಂತರ ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಅತ್ಯಂತ ಭಕ್ತಿ, ಶ್ರದ್ಧೆ, ಪರಿಶ್ರಮ ಮತ್ತು ಪ್ರೀತಿಯಿಂದ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಪಾಲ್ಗೊಳ್ಳುವಿಕೆ ನೋಡೋದಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ ಅನ್ನುವ ಹಾಗೆ ಇಲ್ಲಿ ಸಂಭ್ರಮವನ್ನು, ಸಡಗರವನ್ನು ತಂದುಕೊಟ್ಟಿದೆ. ಇಂತಹ ಸಂಭ್ರಮ ಸಡಗರದಿಂದ ಶ್ರೀ ವೆಂಕಟರಮಣ ದೇವರ ಈ ಒಂದು ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅದ್ಧೂರಿತನ, ವಿಜೃಂಭಣೆ ಯಾವ ರೀತಿಯಾಗಿದೆ ಅನ್ನೋದನ್ನು ಅತ್ಯಂತ ಭಕ್ತಿಯಿಂದ, ಒಮ್ಮೆ ಪ್ರೀತಿಯಿಂದ ನೋಡಿಕೊಂಡು ಬರೋಣ, ಬನ್ನಿ. ವೀಕ್ಷಕರೇ, ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಡೊಂಗರಕೆರೆ ಶ್ರೀ ವೆಂಕಟರಮಣ ದೇವಸ್ಥಾನದ ವಿಶೇಷವಾದಂಥ ಶುಭಗಳಿಗೆಯಲ್ಲಿ, ಶುಭ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಅತ್ಯಂತ ಸಂಭ್ರಮದಿಂದ ಜರುಗ್ತಾ ಇದೆ. ಇಂತಹ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನದ ಜೊತೆ ಜೊತೆಗೇ ಭಕ್ತರ ಒಡನಾಟ ಹೇಗೆ ಬೆಳೆದು ಬಂತು, ಯಾವೆಲ್ಲ ಕಾರ್ಯಕ್ರಮಗಳು ಯಾವ ರೀತಿಯಾದಂಥ ಅನುಗ್ರಹವನ್ನು ನೀಡುತ್ತೆ, ಹೀಗೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿಯ ಸಾಕಷ್ಟು ಹಿರಿಯರು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಈಗ ನಮ್ಮೊಟ್ಟಿಗೆ ಬೋಳಾರು ಬಿ ಪ್ರವೀಣ್ ಸೇಠ್ ನಾಗ್ಬೇಕರ್ ಅಂತಕ್ಕಂಥವರು, ಒಂದು ಏಳೆಂಟು ದೇವಸ್ಥಾನಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥವರು, ಈ ಒಂದು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ. ಬನ್ನಿ, ಅವರೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರ್, ನಮಸ್ತೆ. ನಮಸ್ತೆ ಸರ್. ವಿಶೇಷವಾಗಿ ಇಂತಹ ಒಂದು ಶುಭಗಳಿಗೆಯಲ್ಲಿ ಈ ದೇವಸ್ಥಾನ ನಡೆದು ಬಂದ ದಾರಿ, ಇದರ ಜೊತೆಗೆ ಈ ದೇವಸ್ಥಾನದ ಜೀರ್ಣೋದ್ಧಾರದ ಚರಿತ್ರೆಯನ್ನು ನೋಡೋದಾದರೆ ಯಾವೆಲ್ಲ ನೆನಪುಗಳು ತಮಗಾಗುತ್ತೆ? ಈ ಕ್ಷೇತ್ರವು ಸಾಧಾರಣ 160 ವರ್ಷಗಳ ಪುರಾತನವಾದ್ದು, ಆದರೆ ಇಷ್ಟರವರೆಗೆ ಇಲ್ಲಿ ಜೀರ್ಣೋದ್ಧಾರ ಅಥವಾ ಪುನರ್ಪ್ರತಿಷ್ಠಾ ಎಂಬುದು ಈ ಕ್ಷೇತ್ರದಲ್ಲಿ ಆಗಲೇ ಇಲ್ಲ. ಹಿರಿಯವರು ಪಾಪ ಕಷ್ಟಪಟ್ಟು 10 ವರ್ಷದಾಗಿದಂತೆ ಈ ದೇವಸ್ಥಾನ ಮಾಡಲಿಕ್ಕೆ, ಆದರೆ ಯಾರಿಗೂ ಅವಕಾಶ ಸಿಕ್ಕಲಿಲ್ಲ ಅಂತ ಕಾಣ್ತದೆ. ನಶಿಸಿ ನಶಿಸಿ ಹೋಗಿ ಅಜೀರ್ಣಾವಸ್ಥೆಯಲ್ಲಿದ್ದ ದೇವಸ್ಥಾನವನ್ನು ನಮಗೆ, ನಮ್ಮ ಕಾಲದಲ್ಲಿ ನಮ್ಮ ಈಗಿನ ಇರುವ ಮಕ್ಕಳಿಗೂ ಆಡಳಿತ ದೃಷ್ಟಿಯವರಿಗೂ ದೇವರು ಅವಕಾಶ ಮಾಡಿಕೊಟ್ಟು ಜೀರ್ಣೋದ್ಧಾರದ ಕಾರ್ಯವನ್ನು ನಮಗೆ ಒಪ್ಪಿಸಿಕೊಂಡಿದ್ದರು. ಸಾಧಾರಣ 5 ಸರ್ತಿ ಅಧ್ಯಕ್ಷರ ಚುನಾಯಿತಿ ಬದಲಾವಣೆ ಆಗಿ ಬಂದಿದೆ. 5ನೇ ಇದರಲ್ಲಿ ನಾನು 4 ಸರ್ತಿ ಸಹ ಅದರಲ್ಲಿ ಸದಸ್ಯನಾಗಿದ್ದೆ. 5ನೇ ಸರ್ತಿಗೆ ಪ್ರಧಾನ ಅಧ್ಯಕ್ಷರಾಗಿ ನನಗೆ ಕೆಲಸ ಆ ದೇವರು ಒಪ್ಪಿಸಿದ್ರು. ಆದರೆ ಯಾವ ಕೆಲಸ ಮಾಡೋದಾದರೂ ಸಹ ದೇವರು ಒಪ್ಪಿಗೆ ಕೊಟ್ಟರೆ ಮಾತ್ರ ನಮ್ಮಿಂದ ಸಾಧ್ಯ. ದೇವರು ಒಪ್ಪಿಗೆ ಕೊಡದಿದ್ದರೆ ನಮ್ಮಿಂದ ಈ ತೃಣ ಹುಲ್ಲು ಆದರೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಸಂತೋಷದ ವಿಷಯ ಅಂತ ಹೇಳಿದ್ರೆ,
ನಾವಿಲ್ಲಿ ಏನೂ ಮಾಡಲಿಲ್ಲ. ಈ ಕ್ಷೇತ್ರದಲ್ಲಿ ದೇವರವೇ ಆಟ, ದೇವರು ಆಡಿಸಿದ ಆಟದಲ್ಲಿ ನಾವು ಈ ಸಣ್ಣ ಈ ಎಂಥದ್ದು ಹೇಳ್ತಾರೆ ಆ ಬೊಂಬೆಗಳಾಗೆ ನಾವು ವರ್ತಿಸಿದ್ದು ಅಂತ ಹೇಳ್ಬೋದು. ಏನಂತ ಹೇಳಿದರೆ ಎಲ್ಲ ಕ್ಷೇತ್ರದಲ್ಲಿ ಸಾಧಾರಣ ನೋಡಿದ್ದೇನೆ ನಾನು, ನನಗೆ ಸಿಕ್ಕಿದ ದೇವಸ್ಥಾನದಲ್ಲಿ ಹಣದ ಅಡಚಣೆ ಇಷ್ಟರವರೆಗೆ ನನಗೆ ಸಿಕ್ಕಿದ್ದಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಪರಮಾತ್ಮ ಶ್ರೀಮಂತನಾದುದರಿಂದ ಅವನೇ ಸುಪ್ರೀಂ, ವೆಂಕಟರಮಣ ಶ್ರೀದೇವಿ ಭೂದೇವಿ ಸಹಿತ ಅವರೇ ಸುಪ್ರೀಂ ಆದುದರಿಂದ ನಾನು ಸುರುವಿಗೆ ಸಭೆ ನಡೆಯುವಾಗ ಹೇಳಿದ್ದು, ಯಾರ ಮನೆಯಲ್ಲೂ ದೇವರಿಗೆ ದೇಣಿಗೆ ಕೊಡಬೇಕು, ನೀವು ಇಷ್ಟು ಕೊಡಬೇಕು, ಇಷ್ಟು ಕೊಟ್ಟರೇನೆ ನಮ್ಮ ಕೆಲಸ ಆಗೋದು ಅಂತೇಳಿ ಯಾರ ಮನೆಗೂ ಹೇಳಲಿಲ್ಲ. ಎಲ್ಲ ಮನೆಗೆ ಹೊದ್ದು ನಾವು ಈ ಸಮಿತಿಯ ಸದಸ್ಯರು ಅಲ್ಪ ಪ್ರಮಾಣದ ಮೊತ್ತವನ್ನು ಎಲ್ಲರನ್ನು ಒಟ್ಟುಗೂಡಿಸಿ ಪಡೆದು ಕೆಲಸವನ್ನು ಪ್ರಾರಂಭಿಸಿದೆವು. ಎಲ್ಲ ಮನೆಗೆ ಹೋಗಿ ನೀವು ಸಹಕಾರ ಕೊಡಬೇಕು, ನಾವು ಕೆಲಸ ಹಿಡಿದಿದ್ದೇವೆ ಅಂತ ಅಂದು ಆ ಹೇಳಿದ ಮಾತು ಇಂದಿನ ಈಗಳಿಗೆ ಈ ಸುಮೂರ್ತದವರೆಗೂ ನಾವು ಯಾರ ಹತ್ರವೂ ದೇಣಿಗೆಯನ್ನು ಬಯಸಲಿಲ್ಲ. ಭಾರಿ ದೊಡ್ಡ ವಿಷಯ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಶ್ರೀ ವೆಂಕಟರಮಣ ಶ್ರೀ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತಾದಿಗಳು ವಿಧ ವಿಧವಾದಂಥ ಚಟುವಟಿಕೆಗಳಲ್ಲಿ ಭಕ್ತಿ ಪ್ರಧಾನವಾಗಿ ತೊಡಗಿಕೊಂಡಿದ್ದಾರೆ. ಇಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇಲ್ಲಿ ನಡೀತಕ್ಕಂಥ ಧಾರ್ಮಿಕ ಚಟುವಟಿಕೆಗಳು, ಇಲ್ಲಿ ನಡೀತಕ್ಕಂಥ ಅನ್ನ ಸಂತರ್ಪಣೆ, ಈ ಎಲ್ಲ ವಿಶೇಷವಾದಂಥ ಚಟುವಟಿಕೆಗಳಲ್ಲಿ ಭಕ್ತರ ಪಾಲ್ಗೊಳ್ಳುವಿಕೆ ಮತ್ತು ಆ ಸಡಗರ ಸಂಭ್ರಮ ನೋಡುವುದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಂತಲೇ ಹೇಳ್ಬೋದು. ಇಂತಹ ವಿಶೇಷವಾದಂಥ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ. ಇಂತಹ ದೃಶ್ಯಗಳಿಗೆ ಹೋಗುವುದಕ್ಕಿಂತ ಮೊದಲಿಗೆ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ,
ದೊಂಗರಕೆರೆಯ ಈ ಒಂದು ಶ್ರೀ ವೆಂಕಟರಮಣ ಸನ್ನಿಧಾನದಲ್ಲಿ ಸಾಕಷ್ಟು ಸಂಭ್ರಮ ಮತ್ತು ಏನು ಭಕ್ತಿ ಶ್ರದ್ಧೆ ಪರಿಶ್ರಮದಿಂದ ಈ ಭಕ್ತರು ಪಾಲ್ಗೊಂಡು ಒಂದು ನಿಭಾಯಿಸ್ತಕ್ಕಂಥ ಚಟುವಟಿಕೆಗಳು ಕಾರ್ಯಗಳು ಅನ್ನ ಸಂತರ್ಪಣೆ ಇರ್ಬೋದು, ಬ್ರಹ್ಮಕಲಶೋತ್ಸವ, ಪುನಃ ಪ್ರತಿಷ್ಠಾ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ನೀಡ್ತಾ ಇದ್ದಾರೆ. ಈ ಸೇವೆಯನ್ನು ನೀಡುವುದರ ಮೂಲಕ ಒಂದಷ್ಟು ಭಕ್ತಿ ಪ್ರಧಾನವಾದಂಥ ಸಂತೋಷ ನೆಮ್ಮದಿಯನ್ನು ಪಡಿತಾ ಇದ್ದಾರೆ. ಇಂತಹ ವಿಶೇಷವಾದಂಥ ಸನ್ನಿವೇಶಗಳನ್ನು ದೃಶ್ಯಗಳನ್ನು ಮತ್ತಷ್ಟು ನಾವೀಗ ನೋಡಿಕೊಂಡು ಬರೋಣ, ಬನ್ನಿ. ನಮ್ಮೊಟ್ಟಿಗೆ ಶ್ರೀಮತಿ ಅಂಜಲಿ ಸದಾನಂದ ಸೇಠ್ ಅವರಿದ್ದಾರೆ. ಅವರ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿದೆ ಅದೆಲ್ಲನೂ ಕೂಡ ಕೇಳೋಣ. ಮೇಡಮ್ ನಮಸ್ತೆ. ಎರಡೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವ ರೀತಿಯಾಗಿ ನೀವು ಕೆಲಸಗಳನ್ನು ಸಂಘಟನೆ ಮಾಡಿಕೊಂಡು ಅಂದರೆ ಇಲ್ಲಿ ನಮ್ಮ ಜೀರ್ಣೋದ್ಧಾರ ಒಂದು ಸಮಿತಿ ಹೇಳಿ ಮಾಡಿದ್ದಾರೆ, ಅದರ ಕಮಿಟಿಯ ಅಧ್ಯಕ್ಷರು ನಮ್ಮ ಎಲ್ಲ ಹೆಂಗಸರನ್ನು ಮತ್ತು ಯುವತಿಯರದು ಹಾಗೂ ಯುವಕರದು ಒಂದು 5 ಗ್ರೂಪ್ ಮಾಡಿದ್ದಾರೆ. ಆ ಗ್ರೂಪಲ್ಲಿ 40-50 ಜನ ಮೆಂಬರ್ಸ್ ಇದ್ದಾರೆ. ಒಂದೊಂದು ದಿನ ಒಬ್ಬೊಬ್ಬರಿಗೆ ಅದರ ಜವಾಬ್ದಾರಿ ಕೊಟ್ಟಿದ್ದಾರೆ. ಸಹಾಯ ಎಲ್ಲರೂ ಮಾಡಬೇಕು, ಆದರೆ ಜವಾಬ್ದಾರಿ ಒಂದೊಂದು ಗ್ರೂಪ್. ಆ ಗ್ರೂಪ್ನವರಿಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನೇನಿದೆ ಕೆಲಸ ಯಾವುದೇ ಇರಲಿ, ಒಂದು ಕಸ ಬಿದ್ದರೂ ಹೆಕ್ಕಬೇಕು, ಮತ್ತು ಯಾರು ಬಂದವರೆಲ್ಲರಿಗೂ ಸಹ ಏನೂ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕು. ಯಜ್ಞ ಯಾಗಾದಿ ನಡೆಯುವ ಸ್ಥಳದಲ್ಲಿ ಇಲ್ಲಿ ನಮ್ಮ ಪುರೋಹಿತರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಅದರಲ್ಲಿ ಆಹಾರ, ಊಟ, ಪಾನೀಯ ಅಥವಾ ಶುಚಿತ್ವ ಎಲ್ಲದರಲ್ಲಿಯೂ ನಾವು ಸಹ ಶುಚಿತ್ವದಲ್ಲಿ ಇದ್ದು ಬಂದವರಿಗೂ ಸಹ ತೊಂದರೆ ಆಗದ ಹಾಗೆ ಉತ್ತಮ ರೀತಿಯಲ್ಲಿ ನಡ್ಕೊಳ್ಬೇಕು ಹೇಳಿ ಮೊದಲೇ ಆಯೋಜನೆ ಮಾಡಿ ಗ್ರೂಪ್ ಮಾಡಿದ್ದಾರೆ. ಒಂದೊಂದು ಗ್ರೂಪಿಗೆ ಒಂದೊಂದು ಹೆಸರನ್ನು ಸಹ ಕೊಟ್ಟಿದ್ದಾರೆ, ಮತ್ತು ಆಯಾಯ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಇವತ್ತಿನ ದಿನ ಮತ್ತು ನಿನ್ನೆ ದಿನ ಎಲ್ಲ ಗ್ರೂಪ್ನವರು ಒಟ್ಟಿಗೆ ಕೆಲಸ ಮಾಡಬೇಕು. ಆ ರೀತಿ ಒಂದು ಒಳ್ಳೆ ರೀತಿಯ ಒಂದು ಆಯೋಜನೆ ಮಾಡಿದ್ರಿಂದ ಎಲ್ರಿಗೂ ಸಹ ಎಲ್ಲ ಸೇವೆ ಮಾಡುವ ಭಾಗ್ಯ ಸಹ ಸಿಕ್ಕಿತು. ಮತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ಆ ಬಾಲ ವೃದ್ಧರು ಕೂಡ ಮಾಡುವಂತಹ ಕೆಲಸವನ್ನು ಹಂಚಿಕೊಂಡು ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಪುನಃ ಪ್ರತಿಷ್ಠಾನ ಮತ್ತು ಬ್ರಹ್ಮಕಲಶೋತ್ಸವದ ಈ ಸಂಭ್ರಮದಲ್ಲಿ ಸಾಕಷ್ಟು ಭಕ್ತಾದಿಗಳು ತಮ್ಮ ಅನುಭವ ಅನಿಸಿಕೆಗಳನ್ನು ಕೂಡ ಇಂತಹ ವಿಶೇಷವಾದಂಥ ಶುಭಗಳಿಗೆಯಲ್ಲಿ ಯಾವ ರೀತಿಯಾಗಿ ಪಾಲ್ಗೊಂಡಿದ್ದಾರೆ ಹಂಚಿಕೊಳ್ತಕ್ಕಂಥದ್ದು ಮುಂದುವರಿತಾ ಇದೆ. ನಮ್ಮೊಟ್ಟಿಗೆ KP ಸೂರಜ್ರಾವ್ ಅಂತಕ್ಕಂಥವರು ಭಕ್ತಾದಿಗಳು ನೆರೆದಿದ್ದಾರೆ, ಬನ್ನಿ ಅವರೊಟ್ಟಿಗೆ ಒಂದಷ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮಸ್ತೆ ಸೂರಜ್ರಾವ್. ನಮಸ್ತೆ.
ಸುರೇಶ್ರಾವ್ ಅವರೇ, ನೀವು ಎರಡು ಮೂರು ದಿವಸಗಳಿಂದ ಅಥವಾ ವಾರಗಟ್ಟಲೆ ನಡೀತಕ್ಕಂಥ ಈ ಧಾರ್ಮಿಕ ಉತ್ಸವಾದಿಗಳನ್ನು ನೋಡಿದ ಮೇಲೆ ಏನು ಅನಿಸ್ತಾ ಇದೆ ನಿಮ್ಗೆ? ಆ್ಯಕ್ಚುಲಿ ನನ್ನ ಮನೆ ಇಲ್ಲೇ ಪಕ್ಕದಲ್ಲಿರೋದು. ಸೊ ನಾನು ಸಣ್ಣದಿಂದ ಇದೇ ಏರಿಯಾದಲ್ಲಿ ಬೆಳೆದವನು. ಹಳೆಯ ದೇವಸ್ಥಾನ ಕೂಡ ನಾನು ನೋಡಿದ್ದೇನೆ. ಈಗ ಅದೇ ಥರದ ಶ್ರದ್ಧೆ ಭಕ್ತಿಯಿಂದ ನಾವೆಲ್ಲರೂ ಕೂಡಿ ಮೂರು ನಾಲ್ಕು ದಿನದಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಹಾಗೂ ಸ್ವಾಮೀಜಿ ಅವರು ಬಂದಿದ್ದಾರೆ, ಅವರ ಆಶೀರ್ವಚನವು ನಡೆದಿದೆ, ಹಾಗೆ ಅವರ ಗೈಡೆನ್ಸಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇದೆ. ಮೂರು ನಾಲ್ಕು ದಿನ ಬೇರೆ ಬೇರೆ ಥರದ ಹವನ, ವಾಸ್ತು, ಹೋಮ ಎಲ್ಲ ಆಗ್ತಾಯಿದೆ. ಹಾಗೂ ಇನ್ನೂ ಬರುವ ಕೆಲವು ದಿನದಲ್ಲಿ ರಥೋತ್ಸವ ಕೂಡ ನಡೆಯಲಿದೆ. ಅದರಲ್ಲಿ ಕೂಡ ಹೀಗೆ ಭಕ್ತಾದಿಗಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ನಮ್ಮೊಟ್ಟಿಗೆ ಇಲ್ಲಿ ಏನು ವಿಶೇಷವಾದಂಥ ಬ್ರಹ್ಮಕಲಶೋತ್ಸವ ಪುನಃ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಅನ್ನ ಸಂತರ್ಪಣೆಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಈ ಒಂದು ಅನ್ನ ಸಂತರ್ಪಣೆ ವಿಭಾಗದ ಕಾರ್ಯಕರ್ತರು ಸೇವೆಯನ್ನು ಮಾಡ್ತಕ್ಕಂಥವ್ರು ನಮ್ಮೊಟ್ಟಿಗಿದ್ದಾರೆ. ಸಾವಿರಾರು ಕಾರ್ಯಕರ್ತರಿಗೆ, ಸಾವಿರಾರು ಭಕ್ತಾದಿಗಳಿಗೆ ಒಂದು ಅನ್ನ ಸಂತರ್ಪಣೆಯ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡಂಥ ಹೆಮ್ಮೆ, ಖುಷಿ, ಅಂತಹ ಒಂದು ಭಾಗ್ಯ ಇರತಕ್ಕಂಥ ಸೇವಾ ಪದಾಧಿಕಾರಿಗಳು, ಕಾರ್ಯಕರ್ತರುಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರೊಟ್ಟಿಗೆ ಒಂದಷ್ಟು ಯಾವ ರೀತಿಯಾಗಿ ಅವರ ಅನುಭವ ಇತ್ತು ಹಂಚ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ತಮ್ಮ ಹೆಸರು? ಸುಧೀರ್. ಸರ್ ನಮಸ್ತೆ. ಕಾರ್ತಿಕ್. ಸರ್ ನಮಸ್ತೆ. ಕಿರಣ್ ಪಾಲ್. ಮಹೇಶ್ ಕುಲಶೇಖರ. ಸತೀಶ್ ನಾಯಕ್. ಶ್ರೀಕಾಂತ್. ಧೀರಜ್ ಶೇಟ್. ಎಸ್ ವೀಕ್ಷಕರೇ, ಇಷ್ಟೆಲ್ಲರೂ ಜೊತೆಗೆ ಇನ್ನೂ ಸಾಕಷ್ಟು ಜನ ಪ್ರಸಾದ ಅನ್ನ ಸಂತರ್ಪಣೆಯ ವಿಚಾರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಇವರು ಬೆಳಿಗ್ಗೆಯಿಂದಲೂ ರಾತ್ರಿ 3 ಗಂಟೆ, 2 ಗಂಟೆ, 11 ಗಂಟೆ ಎಷ್ಟೊತ್ತಿನಿಂದಲೂ ಕೂಡ ತಮ್ಮ ತಯಾರಿಯಲ್ಲಿ ಇರ್ತೇ ಇರ್ತಾರೆ, ಮತ್ತು ಬಡಿಸ್ತಕ್ಕಂಥದ್ದು ಇದೆಲ್ಲವನ್ನು ನಿಭಾಯಿಸ್ತಕ್ಕಂಥದ್ದು ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅಂಥ ಒಂದು ಕುಶಲವಾದಂಥ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದಾರೆ. ಸರ್, ಇಲ್ಲಿ ಪ್ರಮುಖವಾಗಿ ನೀವು ಅನ್ನ ಸಂತರ್ಪಣೆ ವಿಭಾಗದಲ್ಲಿ ಸೇವೆ ಮಾಡ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ? ಇದೊಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಇದಕ್ಕಿಂತ ಇದು ಎಷ್ಟಂದರೆ ಎಷ್ಟು ವರ್ಷದಿಂದ ಕಾಯ್ತಿದ್ದೀವಿ ಅಂದರೆ, 1 ವರ್ಷದ ತನಕ ಯಾವ ಥರ ದಿವಸದಲ್ಲಿ ಯಾವ ಫಂಕ್ಷನ್ ಕೂಡ ಆಗಲಿಲ್ಲ. ಇದೊಂದು ಸಿಕ್ಕಿದ ಸೇವೆ ಉಂಟಲ್ಲ, ಅದೊಂದು ನಮ್ಮ ಎಷ್ಟು ಜನ್ಮದ ಪುಣ್ಯ ಅಂತ ಹೇಳ್ಬೋದು. ನಮ್ಮ ಹಿರಿಯರು ಕೂಡ ಇದ್ದಾರೆ, ಅವ್ರದ್ದು ಕೇಳ್ಕೊಂಡು ಹೇಳ್ಬೋದು. ಸರ್, ತಾವು ಇಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು, ಚಟುವಟಿಕೆಗಳು ಮಾಡೋದು, ಏನು ಅನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತಿದೆ, ತುಂಬ ಹೆಮ್ಮೆನೂ ಅನಿಸ್ತಿದೆ. ದೇವರ ಆಶೀರ್ವಾದ. ಇವ್ರು ಹೇಳಿದಾಗೆ ವರ್ಷದಲ್ಲಿ ಜನ್ಮದಲ್ಲಿ ಒಂದು ಸರ್ತಿ ಅನಿಸೋದು. ಜೀರ್ಣೋದ್ಧಾರ ಅನ್ನೋದು ಬರಬೇಕಾದ್ರೆ ಲೈಫಲ್ಲಿ ತುಂಬ ಕಷ್ಟ ಇದೆ, ಎಲ್ಲ ಭಾಗ್ಯ ಬೇಕಾದಕ್ಕೆ ಹೆಮ್ಮೆ. ಸರ್, ಹಾಗೆಯೇ ತಾವು ಕೂಡ ಭಾಗವಹಿಸಿದಿರಿ, ಸಾಕಷ್ಟು ಸೇವೆಗಳನ್ನು ಸಲ್ಲಿಸ್ತಾ ಇದ್ದೀರಿ, ಏನಿಸ್ತಾ ಇದೆ ಈ ಬಾರಿಯ ಈ ಒಂದು ಖುಷಿ ಕೂಟದಲ್ಲಿ? ತುಂಬ ಖುಷಿ ಆಗ್ತಾ ಇದೆ ಸರ್, ಯಾಕಂದರೆ ನಾವು ಕಳೆದ 9 ತಿಂಗಳಿಂದ ನಾವು ಇಲ್ಲಿ ಕರೆಸೇವೆ ಅಂತ ಮಾಡ್ತಾ ಇದ್ದೇವೆ. ರಾತ್ರಿ 8:30 ರಾತ್ರಿ 1 ಸಲ 11 ಗಂಟೆ ಆಗಿದೆ, 3 ಗಂಟೆ ಬೆಳಿಗ್ಗೆ ತನಕನೂ ಆಗಿದೆ. ಹಾಗೆ ಇವತ್ತೊಂದು ಈ ಒಂದು ನಮಗೆ ಇದೊಂದು ಭಾಗ್ಯ ಸಿಕ್ಕಿದೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇಂಥ ಒಂದು ತುಂಬ ಅಂದರೆ ಕೆಲವರಿಗೆ ಸಿಗೋದಿಲ್ಲ, ಆದರೆ ನಮಗೆ ಸಿಕ್ಕಿದೆ, ಅದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಹೌದು, ಇವತ್ತು ಅನ್ನ ಸಂತರ್ಪಣೆ ಇದೆ, ಎಲ್ಲರೂ ಬರ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ, ಅದೊಂದು ಸೇವೆ ನಮಗೆ ಮಾಡಲಿಕ್ಕೆ ಸಿಕ್ಕಿದೆ. ಅದು ಖುಷಿ ನಮಗೆ ಒಂದು ಏನೋ ಒಂದು ಮೈ ಜುಮ್ ಆಗ್ತದೆ. ವಿಶ್ವವೇ ಕುಟುಂಬ, ವಿಶ್ವವೇ ಒಂದು ಏನು ಮಾನವನ ಮನೆ ಅನ್ನುವ ಹಾಗೆ ಇವತ್ತಿನ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ದೂರದ ದೇಶದಿಂದ ಬಂದು ಈ ಬ್ರಹ್ಮಕಲಶೋತ್ಸವ ಪುನಃ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ತೊಡಗಿಕೊಂಡು ತಮ್ಮನ್ನು ತಾವು ಪುನೀತ ಮಾಡಿಕೊಳ್ಬೇಕು ಅಂತೇಳಿ ಸಾಕಷ್ಟು ಭಕ್ತಾದಿಗಳು ಕೂಡ ಈ ಒಂದು ಕುಡ್ಲಕ್ಕೆ, ಮಂಗಳೂರಿಗೆ, ಕೊಡಿಯಾಲ್ಬೈಲ್ಗೆ ಅತ್ಯಂತ ಪ್ರೀತಿಯಿಂದ ಬರ್ತಾರೆ. ಹಾಗೆ ಶ್ರೀ ವೆಂಕಟರಮಣ ಸನ್ನಿಧಾನಕ್ಕೆ ಇವತ್ತಿನ ದಿನದಲ್ಲಿ ಹೊರದೇಶಕ್ಕೆ ಹೋಗಿ ಬದುಕನ್ನು ನಡೆಸ್ಕೊಂಡು ಇರತಕ್ಕಂಥವ್ರು ಕೂಡ ಅತ್ಯಂತ ಇಂತಹ ಶುಭಗಳಿಗೆಯನ್ನು ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಬಂದು ಇಲ್ಲಿ ಅತ್ಯಂತ ಪ್ರೀತಿಯಿಂದ ಪಾಲ್ಗೊಂಡು ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಿ, ಅವರೊಟ್ಟಿಗೆ ಒಂದಷ್ಟು ಅವರ ಅನುಭವವನ್ನು ಹಂಚಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಹೆಸರು ಸರ್? ಸಚಿನ್ ಹೇಳಿ. ಸರ್, ತಾವು ಎಲ್ಲಿದ್ದೀರಿ? ನಾನು ಕ್ಯಾನ್ಸಸ್ US ಇಂದ ಬಂದಿರೋದು. ಬ್ರಹ್ಮಕಲಶೋತ್ಸವಕ್ಕೋಸ್ಕರ ಬಂದಿರೋದು. ಇವಾಗ ತುಂಬ ಸಂತೋಷ ಆಗ್ತಿದೆ. ಇಂತಹ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡು ಸೇವೆಯನ್ನು ಮಾಡ್ತಾ ಇದ್ದೀರಿ. ಇಂತಹ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳುವಾಗ ಕೆಲಸ, ಮನೆ, ಮಠ, ಸ್ನೇಹ ಎಲ್ಲವನ್ನು ಬಿಟ್ಟು ಇಲ್ಲಿ ಪಾಲ್ಗೊಳ್ಳುವಾಗ ಒಂದು ಹೊಸ ರೀತಿಯ ಅನುಭವಗಳಾಗ್ತಾ ಇತ್ತು ನಿಮಗೆ ಆ ಥರ ಅನಿಸ್ತಕ್ಕಂಥದ್ದು? ಖಂಡಿತವಾಗಲು, ಯಾಕಂದರೆ ನಮಗೆ ಈ ಥರದ್ದು ಎಲ್ಲೋದ್ರೂ ಮಾಡೋಕ್ಕೆ ಸಿಗೋದಿಲ್ಲ. ಮತ್ತು ಈ ಥರ ಬ್ರಹ್ಮಕಲಶೋತ್ಸವ ನಾವೆಲ್ಲ ಚಿಕ್ಕಂದಿನಿಂದ ಬಂದಿರೋದು, ನೋಡಿರೋದು ದೇವಸ್ಥಾನ ಇದು. ನಮಗೆ ಇದೊಂದು ಸೇವೆ ಮಾಡೋಕ್ಕೆ ಸಿಗೋರೋದು ಒಂದು ಜೀವನದಲ್ಲೇ ಮೊದಲ ಬಾರಿ. ಮತ್ತು ಇನ್ನೂ ಯಾವಾಗ ಸಿಗುತ್ತೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಸೊ ತುಂಬ ಸಂತೋಷ ಆಗ್ತದೆ. ಇವತ್ತಿನ ಈ ಒಂದು ಉತ್ಸವಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾವು ಒಂದು ನೇತೃತ್ವವನ್ನು ವಹಿಸಿದ್ದೀರಿ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಮೂಡಿ ಬಂದವು, ಅದರಲ್ಲಿ ಯಾರೆಲ್ಲ ಪಾಲ್ಗೊಂಡ್ರು? ಇವತ್ತು ಈ ದೇವಸ್ಥಾನದ 25 ವರ್ಷ ಆಡಳಿತ ಮಾಡಿದಂತಹ ಕುಶೆ ದಂಪತಿಗಳು, ಮಧುಸೂದನ್ ಕುಶೆ ಅವರು, ಅವರ ಮಿಸಸ್ ಸರೋಜಿನಿ ಎಂ ಕುಶೆ ಆ ವೇದಿಕೆಯಲ್ಲಿದ್ದರು. ಹಾಗೂ ನಮ್ಮ ದೇವಸ್ಥಾನದ ಪ್ರಧಾನ
ಅರ್ಚಕರು, ಪ್ರಧಾನ ತಂತ್ರಿವೇರಣ್ಯರು ಜಯರಾಮ್ ಭಟ್ ಹಾಗೂ ಗಿರಿಧರ್ ಭಟ್ ಹಾಗೂ ವೇದೇವಾಸ್ ಕಾಮತ್, ಪದ್ಮನಾಭ ಪೈ ಮತ್ತು ಈ ನಮ್ಮ ದೇವಸ್ಥಾನದ ಹಲವು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಆ ವೇದಿಕೆಯಲ್ಲಿದ್ದರು. ಆ ವೇದಿಕೆ ಚಂದರೀತಿಯಲ್ಲಿ ಮುಗಿದ ನಂತರ ವಾದ್ಯ ವೈಭವ ಹೇಳಿ ಜುಗಲ್ಬಂದಿ ಕಾರ್ಯಕ್ರಮ ಇತ್ತು. ಸುಮಾರು 12.5 ಗಂಟೆ ತನಕ ಈ ಜಾಗದಲ್ಲಿ ಅತ್ಯಂತ ಶಿಸ್ತಿನಿಂದ ಜನರು ಕೂತ್ಕೊಂಡು ಎಲ್ಲ ವೀಕ್ಷಿಸಿದ್ದಾರೆ. ಭಾಳ ಸಂತೋಷ. ಇಲ್ಲಿ ನೀವು ಸಂಘಟಿಸಿದಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಪ್ರೀತಿಯ ಸ್ನೇಹಿತರು, ಯುವಕರು ಎಲ್ಲರೂ ನಿಮಗೆ ಸಹಕಾರವನ್ನು ಕೊಡ್ತಾ ಬಂದರು. ಯಾವ ರೀತಿಯಾಗಿ ಅವರನ್ನು ನೀವು ನಿಮ್ಮ ಮಾರ್ಗದರ್ಶನಕ್ಕೆ ತಗೊಂಡ್ರಿ? ಈಗ ಇದು ಈ ಯುವಕರನ್ನು ಸಂಘಟನೆ ಮಾಡುವುದು ಕೆಲಸ ನಮ್ಮದು 2 ವರ್ಷದಿಂದ ನಡೀತಾ ಇತ್ತು. ನಾವು ಸಾಧಾರಣ ಯುವಕರೊಂದವನ್ನು ಮುಂಚೆ ಇತ್ತು ಯುವಕರೊಂದ, ಅದರಲ್ಲಿ ಅಳಬರೇ ಇದ್ದರು. ಅವರನ್ನು ಕಿತ್ತಾಕಿ ನವತರುಣರನ್ನು ಇದು ಮಾಡಿದೆವು, ಪದಾಧಿಕಾರಿಗಳ ಮಾಡಿದೆವು. ಅಲ್ಲಿನ ಒಂದೊಂದೇ ಕಾರ್ಯಕ್ರಮ ಆಯಿತು. ನಮ್ಮದು ಶ್ರೀನಿವಾಸ ಕಲ್ಯಾಣ ಉತ್ಸವ ಹೇಳಿ ಮಾಡಿದೆವು 1 ವರ್ಷದಲ್ಲಿ. ಸಾಧಾರಣ ಒಂದು ಆರು ಲಕ್ಷ ರೂಪಾಯಿ ಯುವಕರೇ ಖರ್ಚು ಮಾಡಿ ಒಗ್ಗಟ್ಟನ್ನು ಅಲ್ಲಿ ಪ್ರದರ್ಶಿಸಿದ್ದರು. ಅದರಿಂದ ಕಲ್ಯಾಣ, ದೇವರ ಕಲ್ಯಾಣ, ಎಲ್ಲರಿಗೂ ಕಲ್ಯಾಣ ಆಯಿತು. ಇನ್ನೊಂದು ವರ್ಷ ನಾವು ಲಕ್ಷ್ಮೀನಾರಾಯಣ ದೇವನ ಮಾಡಿದೆವು ಹವನ. ಅದಕ್ಕೆ ಯುವಕರು ತುಂಬ ಬಂದು ಸೇರಿ ಎಲ್ಲರೂ ಅವರವರ ಸ್ವಯಂ ಖರ್ಚಿನಿಂದ ಹಣ ಹಾಕಿ ಮಾಡಿದ್ದಾರೆ. ಹಾಗೆ ಅವರಿಗೆ ಒಂದು ನಮ್ಮ ದೇವಸ್ಥಾನದ ಮೇಲೆ ಅಪಾರ ಪ್ರೀತಿ. ಇದೆಲ್ಲ ನಾವೆಲ್ಲ ಮಾಡಿದ್ದಲ್ಲ, ದೇವರ ಅನುಗ್ರಹದಿಂದ ಎಲ್ಲರೂ ಮಕ್ಕಳು ಒಟ್ಟಾಗಿದ್ದಾರೆ. ಅವರಿಗೆ ಅವರವರ ಅಭಿವೃದ್ಧಿ ಆಗಬೇಕೇಳಿ ನಮ್ಮ ಒಂದು ಆಲೋಚನೆ. ಹಾಗೆ ಅವರನ್ನು ಒಟ್ಟು ಮಾಡ್ತಾ ಇದ್ದೇವೆ. ಅದರಿಂದ ನಾವು ಒಟ್ಟಾಗಿ ಈಗ ಜೀರ್ಣೋದ್ಧಾರಕ್ಕೆ ಸಾಧಾರಣ 1 ವರ್ಷದಿಂದ ಎಲ್ಲ ಮಕ್ಕಳು ಸೇರಿ ಕೆಲಸ ಮಾಡಿದ್ರಿಂದ ಜೀರ್ಣೋದ್ಧಾರ ಆಯಿತು. ಪ್ರಿಯ ವೀಕ್ಷಕರೇ, ಇದುವರೆಗೂ ಶ್ರೀ ವೆಂಕಟರಮಣ ಕ್ಷೇತ್ರದಲ್ಲಿ ಗೊಂಡರಕೇರಿಯ ಶ್ರೀ ವೆಂಕಟರಮಣ ಸನ್ನಿಧಾನದಲ್ಲಿ ಏನು ವಿಶೇಷವಾಗಿ ಪುನಃಪ್ರತಿಷ್ಠೆ, ಬ್ರಹ್ಮಕಲಶೋತ್ಸವ ಈ ಕಾರ್ಯಕ್ರಮದ ಅಂಗವಾಗಿ ನೂರಾರು ಧಾರ್ಮಿಕ ಚಟುವಟಿಕೆಗಳು, ನೂರಾರು ವಿಧಿವಿಧಾನಗಳು ಇಲ್ಲಿ ಭಕ್ತರನ್ನು ಮನಸ್ಸೆಳೆಯುವಂತೆ, ಭಕ್ತರನ್ನು ಭಕ್ತಿಯಿಂದ ಪಾಲ್ಗೊಳ್ಳುವಂತೆ ಮಾಡಿದೆ. ಈ ಒಂದು ಪಾಲ್ಗೊಳ್ಳುವಿಕೆಯ ಜೊತೆ ಜೊತೆಗೆ ದೇಶ ವಿದೇಶದಿಂದ, ರಾಜ್ಯ ಹೊರ ರಾಜ್ಯದಿಂದ, ಜೊತೆಗೆ ಇಲ್ಲಿಯ ಸ್ಥಳೀಯ ಭಕ್ತಾದಿಗಳು ಅತ್ಯಂತ ಸಂಭ್ರಮದಿಂದ ಭಕ್ತಿಯಿಂದ ಪಾಲ್ಗೊಂಡು ಈ ಕಾರ್ಯಕ್ರಮಗಳನ್ನು ಎಲ್ಲರೂ ಕೂಡ ಯಶಸ್ಸಿನಿಂದ ನೆರವೇರಿಸಿಕೊಟ್ಟಿದ್ದಾರೆ. ಹೀಗಾಗಿ ಶ್ರೀ ವೆಂಕಟರಮಣ ದೇವರಿಗೆ ಇವರೆಲ್ಲರೂ ಕೂಡ ಕೃತಜ್ಞರಾಗಿ, ಒಂದು ಕೃಪೆಗೆ ಪಾತ್ರರಾಗಿ ಶ್ರೀದೇವರಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತಹ ಸೇವೆ ಶ್ರೀದೇವರಿಗೆ ತಲುಪಿ ಅವರ ಆಯುರಾರೋಗ್ಯ ಭಾಗ್ಯ ಸಿಕ್ಕಿ ಅವರಿಗೆ ಒಂದಷ್ಟು ವಿಶೇಷವಾದಂಥ ಜೀವನವನ್ನು ಅನುಭವಿಸಲು ಬೇಕಾದಂಥ ಎಲ್ಲ ರೀತಿಯ ಶುಭ ಫಲವನ್ನು ಶ್ರೀದೇವರು ನೀಡಲಿ ಅಂತಕ್ಕಂಥ ಸದಾಶಯದೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.